ಜ್ಞಾನಲೋಕ ವಾಹಿನಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆ ಜಿ ಐ ಡಿಯ ಪ್ರಪೋಸಲ್ ಫಾರ್ಮ್ ಹಾಗೆ ಮೆಡಿಕಲ್ ಫಾರ್ಮನ್ನು ಅಪ್ಲೋಡ್ ಮಾಡಿ ಇ ಸಿಗ್ನೇಚರ್ ಸಬ್ಮಿಟ್ ಮಾಡುವಂಥದ್ದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ನಾನು ಕೆ ಜಿ ಐ ಡಿಗೆ ಸಂಬಂಧಪಟ್ಟಂತೆ ಪ್ರಪೋಸಲನ್ನು ಯಾವ ಥರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಪ್ರಿಂಟ್ ತೆಗಿಬೌದು ಎಂಬುದನ್ನು ಹೇಳಿದ್ದೆ ಅದೇ ರೀತಿಯಾಗಿ ಅಲ್ಲಿ ನೀವು ಪ್ರಿಂಟ್ ತೆಗೆಯುವಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ ಪ್ರಪೋಸಲ್ ಫಾರ್ಮ್ನ ಜೊತೆಯಲ್ಲಿ ಹಾಗೆ ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಫಾರ್ಮ್ ಸಹ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ ಹಾಗೆ ಚಲನ್ ಸಹ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ ನಾವು ಏನು ಮಾಡಬೇಕು ಅಂತಂದರೆ ಆ ಒಂದು ಡೌನ್ಲೋಡ್ ಮಾಡಿಕೊಂಡಿರುವಂತಹ ಅರ್ಜಿಯ ಪ್ರಪೋಸಲ್ ಹಾಗೆಯೇ ಮೆಡಿಕಲ್ ಫಾರ್ಮನ್ನು ಪ್ರಿಂಟ್ ತೆಗೆದುಕೊಂಡು ಸಂಬಂಧಪಟ್ಟ ಅಂದರೆ ಡಿ ಡಿ ಒಗಳ ಸಿಗ್ನೇಚರನ್ನು ಮಾಡಿಸ್ಬೇಕಾಗತ್ತೆ ಪ್ರಪೋಸಲ್ ಫಾರ್ಮಿಗೆ ಹಾಗೆ ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ತಾಲೂಕು ವೈದ್ಯಾಧಿಕಾರಿಗಳು ಅಥವಾ ಕನಿಷ್ಠ ಒಂದು ವರ್ಷವಾದರೂ ಸೇವಾವಧಿಯನ್ನು ಹೊಂದಿರುವಂತಹ ಸರ್ಕಾರಿ ವೈದ್ಯರು ಅವರ ಬಳಿ ಹೋಗಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಆ ಒಂದು ವೈದ್ಯರು ಅಥವಾ ವೈದ್ಯಾಧಿಕಾರಿಗಳಿಗೆ ಕೆ ಜಿ ಐ ಡಿ ನಂಬರ್ ಇರಬೇಕಾಗತ್ತೆ ಕೆ ಎಮ್ ಸಿ ಅಥವಾ ಐ ಎಮ್ ಸಿ ಕೋಡು ಇರಬೇಕಾಗತ್ತೆ ಇದು ಇಲ್ಲದೇ ಇರುವಂತಹ ವೈದ್ಯರ ಬಳಿ ಹೋಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ವೈದ್ಯಕೀಯ ಪರೀಕ್ಷೆಯ ರಿಪೋರ್ಟನ್ನು ಅವರ ಬಳಿ ಮಾಡಿಸಬಾರದು ಅಂದರೆ ಅದಕ್ಕೆ ಸಂಬಂಧಪಟ್ಟಾಗಿನ ಸೂಚನೆಗಳು ಅದರಲ್ಲೇ ಇದೆ ಗಮನಿಸಿಕೊಳ್ಳಿ ಅಂತಹ ವೈದ್ಯಾಧಿಕಾರಿಗಳು ಅಥವಾ ವೈದ್ಯರ ಬಳಿ ಹೋಗಿ ಮೆಡಿಕಲ್ ಸಂಬಂಧಪಟ್ಟಂತೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರುವ ಎಲ್ಲ ಮಾಹಿತಿಗಳನ್ನು ಪರೀಕ್ಷೆ ಮಾಡಿಸಿ ಅವರ ಸಹಿಯನ್ನು ಹಾಕಿಸಿಕೊಂಡು ಬರಬೇಕಾಗತ್ತೆ ಪ್ರಪೋಸಲ್ ಫಾರ್ಮಿಗೆ ಡಿ ಡಿ ಅವರ ಸಿಗ್ನೇಚರ್ ಹಾಗೆ ಮೆಡಿಕಲ್ ಎಕ್ಸಾಮಿನ್ ರಿಪೋರ್ಟ್ಗೆ ಸರ್ಕಾರಿ ವೈದ್ಯರ ಸಹಿಯನ್ನು ಹಾಕಿಸಿ ಇಟ್ಟುಕೊಂಡು ಬಂದಿರುವಂತಹ ಫಾರ್ಮ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಕೆ ಜೆ ಐ ಡಿ ವೆಬ್ಸೈಟಿಗೆ ಬಂದು ಅದನ್ನು ಯಾವ ಥರ ಮಾಡಬಹುದು ಎಂಬ ಮಾಹಿತಿಯನ್ನು ನಾನೀಗ ತಿಳಿಸಿಕೊಡಲಿಕ್ಕಿದ್ದೇನೆ ಮೊದಲು ಕೆ ಜೆ ಐ ಡಿ ಲಾಗಿನ್ಗೆ ಹೋಗಿ ಅಲ್ಲಿ ಲೈಫ್ ಇನ್ಶೂರೆನ್ಸ್ನಲ್ಲಿ ಅಪ್ಲೈ ಫಾರ್ ಕೆ ಜೆ ಐ ಡಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಈ ಮೊದಲಿನಂತೆಯೇ ಹಿಂದೆ ಅನುಸರಿಸಿರುವಂಥ ಎಲ್ಲ ಕ್ರಮವನ್ನು ಮಾಡ್ತಾ ಹೋಗಬೇಕಾಗುತ್ತೆ ಪ್ರೊಸಿಡ್ ಟು ಅಪ್ಲಿಕೇಶನ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಇದಾದ ಬಳಿಕ ನಿಮಗೆ ಅಂದರೆ ಈಗಾಗಲೇ ನೀವು ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಪ್ರಿಂಟ್ ತೆಗೆದಿರೋದ್ರಿಂದ ಅದೇ ಪೇಜ್ಗೆ ಹೋಗುತ್ತೆ ನೀವು ಪ್ರಿಂಟ್ ಕೊಟ್ಟರೆ ಚಲನ್ ಪ್ರಿಂಟ್ ಆಗುತ್ತೆ ಹಾಗೆ ಫಿನಿಷ್ ಎನ್ನುವಂಥ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದಾಗ ಫಿನಿಶ್ ದ ಪೇಮೆಂಟ್ ಆರ್ ಯು ಶೋರ್ ವಾಂಟ್ ಟು ಫಿನಿಶ್ ಪೇಮೆಂಟ್ ಅಂತ ಕೇಳುತ್ತೆ ಆಗ ನೀವು ಮತ್ತೆ ಓಕೆ ಅಂತ ಕೊಡಬೇಕಾಗುತ್ತೆ ಅಲ್ಲಿ ಓಕೆ ಕೊಟ್ಟಾದ ಬಳಿಕ ಮತ್ತೆ ಮೆಡಿಕಲ್ ಫಾರ್ಮು ಹಾಗೆ ಚಲನಗಳೆಲ್ಲವೂ ಡೌನ್ಲೋಡ್ ಆಗ್ತವೆ ಅದರ ಪ್ರಿಂಟ್ ತೆಗೆಯುವ ಅವಶ್ಯಕತೆಯಿಂದ ಈಗಾಗಲೇ ನಾವು ಅದನ್ನು ಪ್ರಿಂಟ್ ತೆಗೆದಿರ್ತೇವೆ ನೋಡಿ ಇಲ್ಲಿ ಅಪ್ಲೋಡ್ ಪ್ರಪೋಸಲ್ ಫಾರ್ಮ್ ಹಾಗೆ ಅಪ್ಲೋಡ್ ಮೆಡಿಕಲ್ ಫಾರ್ಮ್ ಅಂತ ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಅಲ್ಲಿ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಯಾವ ಥರದಲ್ಲಿ ನಾವು ಪ್ರ ಫಾರ್ಮ್ಗಳನ್ನು ಸೇವ್ ಮಾಡಿ ಅದರ ಹೆಸರನ್ನು ಕೊಟ್ಟಿರಬೇಕು ಅಂತ ಅದೇ ಥರ ನಾವು ಸ್ಕ್ಯಾನ್ ಮಾಡಿ ಸೇವ್ ಮಾಡಿ ಹೆಸರನ್ನು ಕೊಟ್ಕೊಂಡಿರಬೇಕು ಚೂಸ್ ಫೈಲಿಗೆ ಹೋಗಿ ಅಲ್ಲಿ ಗಮನಿಸಬೇಕಾದ್ದು ಆ ಒಂದು ಫೈಲನ್ನು ನೀವು ಸೇವ್ ಮಾಡಿಕೊಂಡಿರೋಂಥ ಪ್ರಪೋಸಲ್ ಫಾರ್ಮನ್ನು ಪ್ರಪೋಸಲ್ ಫಾರ್ಮ್ನಲ್ಲಿ ಚೂಸ್ ಫೈಲಿಗೆ ಕೊಟ್ಟು ಅಲ್ಲಿ ಚೂಸ್ ಮಾಡಬೇಕಾಗತ್ತೆ ಹಾಗೆ ಮೆಡಿಕಲ್ ಫಾರ್ಮನ್ನು ಮೆಡಿಕಲ್ ಫಾರ್ಮ್ನಲ್ಲಿ ಚೂಸ್ ಮಾಡಬೇಕಾಗತ್ತೆ ಅದಾದ ಬಳಿಕ ನೀವು ಅಲ್ಲಿ ಸಬ್ಮಿಟ್ ಈ ಸೈನ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಆಗ ನಿಮಗೆ ಅಲ್ಲಿ ಸಬ್ಮಿಟ್ ಆಗಲಿಕ್ಕೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳುತ್ತೆ ಅದಾದ ಬಳಿಕ ಅಲ್ಲಿ ನಿಮಗೆ ಈ ಸಿಗ್ನೇಚರಿಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ ಅಂತ ಇದೆ ಅಲ್ಲಿ ಆಧಾರ್ ನಂಬರ್ ಆಪ್ಷನ್ ಇದೆ ಅಲ್ಲಿ ಆಧಾರ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಅದಾದ ಬಳಿಕ ಅಲ್ಲಿ ಕೆಳಗಡೆ ಆಧಾರ್ ಒ ಟಿ ಪಿ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಗೆಟ್ ಓ ಟಿ ಪಿ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ನೋಂದಾಯಿತ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಬಂದ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಆದ ಬಳಿಕ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೊಡಲಾಗಿದೆ ಅದನ್ನು ಓದಿಕೊಂಡು ಅಲ್ಲಿ ಮೇಲುಗಡೆ ಚೆಕ್ ಬಾಕ್ಸ್ನ ಮೇಲೆ ನೀವು ಟಿಕ್ ಮಾಡಬೇಕಾಗತ್ತೆ ಈ ಮಾಹಿತಿಯನ್ನು ಓದಿಕೊಂಡು ನಂತರ ಚೆಕ್ ಬಾಕ್ಸ್ನ ಮೇಲೆ ಟಿಕ್ ಮಾಡಬೇಕಾಗತ್ತೆ ಟಿಕ್ ಮಾಡಿ ಸಬ್ಮಿಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ವೇಟಿಂಗ್ ಅನ್ನುವಂಥದ್ದು ಪ್ರೊಸೆಸಿಂಗ್ ಎನ್ನುವಂತಹ ಒಂದು ಮೆಸೇಜ್ ಸಹ ನಿಮಗೆ ಅಲ್ಲಿ ಕಂಡು ಬರುತ್ತೆ ಅದಾದ ಬಳಿಕ ಇದು ಮುಂದಿನ ಪುಟಕ್ಕೆ ಹೋಗುತ್ತೆ ಅಂದರೆ ವೆರಿಫಿಕೇಷನ್ ಆಗುವಂತಹ ಹಂತಕ್ಕೆ ಹೋಗುತ್ತೆ ಸಬ್ಮಿಟ್ ಈಸ್ ನಾಟ್ ಸೆಕ್ಯೂರ್ ಅಂತ ಬರುತ್ತೆ ಆದರೆ ನಾವು ಸೆಂಡ್ ಎನಿವೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ಆ ಪೇಜು ಮುಂದೆ ಹೋಗೋದಿಲ್ಲ ಹೀಗಾಗಿ ಅದು ಕೊಟ್ಟ ಬಳಿಕ ಅಲ್ಲಿ ಸಿಗ್ನೇಚರ್ ವೆರಿಫೈ ಆಗಿ ಒಂದು ನೋಟಿಸ್ ಬರುತ್ತೆ ನೋಡಿ ಅದನ್ನು ಸರಿಯಾಗಿ ಓದ್ಕೊಂಡು ಅಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ ಆ ಚೆಕ್ ಬಾಕ್ಸ್ನ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ಬಳಿಕ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀರಾ ಅಂತ ಕೇಳುತ್ತೆ ಓಕೆ ಅಂತ ಕೊಟ್ಟಾಗ ನೀವು ಈಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಆಗಿ ಡಿ ಡಿ ಒ ಅವರ ಲಾಗಿನ್ಗೆ ಹೋಗಿದೆ ಎನ್ನುವಂಥ ಒಂದು ಮಾಹಿತಿ ಬರುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ ಅಲ್ಲಿ ಕೈಂಡ್ ನೋಟಿಸ್ನಲ್ಲಿ ಇರುವಂತಹ ವಿಚಾರವನ್ನು ಮುಖ್ಯವಾಗಿ ನೀವು ಗಮನಿಸಬೇಕಾಗತ್ತೆ ಅಂದರೆ ಈ ಪ್ರಪೋಸಲನ್ನು ಸಬ್ಮಿಟ್ ಮಾಡಿ ಆದ ಬಳಿಕ ಏಳು ದಿನಗಳ ಒಳಗೆ ನೀವು ಇದರ ಮೂಲ ಪ್ರತಿಯನ್ನು ಅಂದರೆ ಪ್ರಪೋಸಲ್ ಫಾರ್ಮ್ ಇರ್ಬೋದು ಹಾಗೆ ಮೆಡಿಕಲ್ ಫಾರ್ಮ್ ಇರ್ಬೋದು ಅದನ್ ಹಾಗೆ ಚಲನ್ ಇರ್ಬೋದು ಇವುಗಳ ಮೂಲ ಪ್ರತಿಯನ್ನು ನೀವು ಕೆ ಜಿ ಐ ಡಿ ಆಫೀಸ್ ಅಂದರೆ ಜಿಲ್ಲಾ ಕೆ ಜಿ ಐ ಡಿ ಆಫೀಸಿಗೆ ಏಳು ದಿನಗಳ ಒಳಗಾಗಿ ಸಲ್ಲಿಸಬೇಕಾಗತ್ತೆ ಅಂದರೆ ಒರಿಜಿನಲ್ ಪ್ರತಿಯನ್ನು ಆ ಒಂದು ಆಫೀಸಿಗೆ ಸಲ್ಲಿಸದೇ ಇದ್ದರೆ ಏಳು ದಿನಗಳ ಒಳಗಾಗಿ ನಿಮ್ಮ ಮನವಿ ಪುನಃ ನಿಮ್ಮ ಲಾಗಿನ್ನಿಗೆ ಅಂದರೆ ರಿಜೆಕ್ಟಾಗಿ ಬರುತ್ತೆ ಎನ್ನುವಂಥ ಒಂದು ಮಾಹಿತಿಯನ್ನು ಅಲ್ಲಿ ಕೊಡಲಾಗಿದೆ ಹೀಗಾಗಿ ಆ ಒಂದು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಇದನ್ನು ಸಬ್ಮಿಟ್ ಮಾಡಿ ಆದ ಬಳಿಕ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಜಿಲ್ಲಾ ಕೆ ಜೆ ಐ ಡಿ ಆಫೀಸಿಗೆ ತಲುಪಿಸಬೇಕಾಗತ್ತೆ धन्यवाद